ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮ್ಮಲ್ಲಿ ಎಷ್ಟು ಜನ ಸ್ಮೋಕ್ ಮಾಡ್ತೀರಾ? ಈ ಸ್ಮೋಕಿಂಗ್ ಅಂದ ತಕ್ಷಣ ಮೊದಲಿಗೆ ನೆನಪು ಬರೋದು ಕಾಲೇಜ್ ಸ್ಟೂಡೆಂಟ್ಸ್. ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸುಗಳಲ್ಲಿ ಸ್ಮೋಕ್ ಮಾಡೋದನ್ನ ಕಲ್ತಿರ್ತಾರೆ. ದೊಡ್ಡವ್ರಿಗಿಂತ ಹೆಚ್ಚಾಗಿ ಎಲ್ಲಿ ನೋಡಿದ್ರು ಕಾಲೇಜ್ ಸ್ಟೂಡೆಂಟ್ ಸ್ಮೋಕ್ ಮಾಡೋದು ಕಾಣಿಸ್ತಾ ಇರತ್ತೆ. ಇದೊಂಥರ ಅವ್ರಿಗೆ ಫ್ಯಾಷನ್ ಅನ್ಸ್ಬಿಡತ್ತೆ. ಆದ್ರೆ ಅವರ ಪೇರೆಂಟ್ಸ್ಗೆ ಅದು ಎಷ್ಟು ಹರ್ಟ್ ಆಗತ್ತೆ ಅನ್ನೋದು ಅವ್ರು ಯೋಚನೆ ಮಾಡಲ್ಲ. ಈ ಸ್ಟೋರಿ ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಡೆಡಿಕೇಟ್ ಆಗತ್ತೆ. ನಮ್ಮ ಸರ್ಕಾರ ಮಾಡಿರೋ ರೂಲ್ಸ್ ಇಂದನಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಬುದ್ಧಿ ಕಲ್ತ್ಕೊಂಡು ಅವರ ಈ ಕೆಟ್ಟ ಅಭ್ಯಾಸವನ್ನ ಬಿಡ್ಲಿ ಅಂತ ಅನ್ಕೋತೀವಿ. ಸೊ ನಿಮ್ಮೆಲ್ರಿಗೂ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ, ಹೇಳ್ತೀನಿ ಕೇಳಿ. ನಿಮ್ಮಲ್ಲಿ ಎಷ್ಟೊಂದ್ ಜನಕ್ಕೆ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ ಅಂತ ಗೊತ್ತು, ಬಟ್ ಆಕ್ಚುಲ್ ಆಗಿ ಇದು ಹೆಲ್ತ್ ಗೆ ತುಂಬಾ ಕೆಟ್ಟದು. ಅದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ತುಂಬಾ ಜನ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಕ್ಕೆ ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ದಯವಿಟ್ಟು ಆದಷ್ಟು ಸ್ಮೋಕಿಂಗ್ ಅನ್ನ ಕಡಿಮೆ ಮಾಡಿ, ಯಾಕಂದ್ರೆ ಇದು ನಿಜಕ್ಕೂ ಒಳ್ಳೇದಲ್ಲ. ಎನಿವೇಸ್, ನಮ್ಮ ಸರ್ಕಾರ ಇವಾಗ ಏನ್ ಮಾಡಿದೆ ಅಂತಂದ್ರೆ ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಆಕ್ಚುಲಿ ತುಂಬಾ ಜನ ಸ್ಮೋಕಿಂಗ್ ಮಾಡೋರು ಎಲ್ಲಂದ್ರಲ್ಲಿ ಸ್ಮೋಕ್ ಮಾಡ್ತಾರೆ. ಅವರಿಗೆಲ್ಲ ಇಂತಹ ಜಾಗದಲ್ಲಿ ಸ್ಮೋಕ್ ಮಾಡಬಾರ್ದು ಅನ್ನೋ ಹಾಗೆ ಇಲ್ಲ. ಬಸ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ, ಥಿಯೇಟರ್ಸ್ ಅಲ್ಲಿ, ಲೈಬ್ರರಿ, ಹೀಗೆ ಎಲ್ಲಂದ್ರಲ್ಲಿ ಸ್ಮೋಕಿಂಗ್ ಮಾಡ್ತಾರೆ. ಜೊತೆಗೆ ಒಂದು ಕೆಟ್ಟ ಅಭ್ಯಾಸ ಏನಪ್ಪಾ ಅಂದ್ರೆ ಸ್ಮೋಕಿಂಗ್ ಮಾಡಿದ ತಕ್ಷಣ ಅದನ್ನ ಹಾಗೆ ರೋಡಲ್ಲಿ ಬಿಸಾಕ್ಬಿಡ್ತಾರೆ. ತುಂಬಾ ಜನ ಆತರ ಬಿಸಾಕುವಾಗ ಅವ್ರೊಂದ್ ಸ್ವಲ್ಪನೂ ಯೋಚನೆ ಮಾಡಲ್ಲ, ಯಾರಿಗಾದ್ರೂ ತಾಕದ್ರೆ ಅದು ಎಷ್ಟು ತೊಂದರೆ ಆಗತ್ತೆ ಅಂತ. ಅವ್ರ ಕೆಲ್ಸ ಆದ ತಕ್ಷಣ ಅದನ್ನ ಹಾಗೆ ಬಿಸಾಕ್ಬಿಡ್ತಾರೆ. ಕೆಲವರಿಗೆ ಅದ್ರ ಬಗ್ಗೆ ಸೆನ್ಸ್ ಕೂಡ ಇರಲ್ಲ. ಇಂಥದಕ್ಕೆಲ್ಲ ಲಗಾಮ್ ಹಾಕ್ಬೇಕಂತ ನಮ್ಮ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸ್ಮೋಕಿಂಗ್ ಮಾಡೋರ್ಗೆ ದುಬಾರಿ ದಂಡ ವಿಧಿಸಲು ಸಜ್ಜಾಗಿದ್ದಾರೆ. ಮುಂಚೆ ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕ್ ಮಾಡಿದ್ರೆ 200 rupees ಫೈನ್ ಹಾಕ್ತಿದ್ರು. ಆದ್ರೆ ಈಗ ನಮ್ಮ ಸರ್ಕಾರ ಯಾರಾದ್ರೂ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕ್ ಮಾಡೋರ್ ಕಂಡ್ರೆ ಆಲ್ಮೋಸ್ಟ್ 1000 rupees ಫೈನ್ ಬೀಳತ್ತೆ. ಸೊ ಯಾರಾದ್ರೂ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕ್ ಮಾಡಿದ್ರೆ ಖಂಡಿತ 1000 rupees ಫೈನ್ ಕಟ್ಟಬೇಕಾಗತ್ತೆ. ಇನ್ಮೇಲೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕ್ ಮಾಡಕ್ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ನಿಮ್ಗೆ ಯಾರಾದ್ರೂ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕ್ ಮಾಡ್ತಾ ಇರೋದು ಕಂಡು ಬಂದ್ರೆ ದಯವಿಟ್ಟು ಅವ್ರಿಗೊಂದು ಮೆಸೇಜ್ ಅನ್ನ ಪಾಸ್ ಮಾಡಿ, ಹಾಗೆ ಅವರಿಗೆ ಹೇಳಿ ಪಬ್ಲಿಕ್ ಸ್ಥಳಗಳಲ್ಲಿ ಈ ತರ ಸ್ಮೋಕ್ ಮಾಡಬಾರ್ದು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡಿ ಕಳಿಸಿ. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.